السلام عليكم ورحمة الله وبركاته. الحمد لله أعجبي معين السنة مورال أكاديمي کی طرف سے حسنی کانفرنس کی طرف سے جلالیہ پروگرام جلالیہ مجلس الحمدللہ منعقد کیا گیا ہے. الحمدللہ بہت بہتر انداز سے ہمارے حضرت سید علوی تنگل کے سرپرستی میں سید منیر الحجر تنگل کے سرپرستی میں بہتر انداز سے الحمدللہ جلالیہ مجلس قائم کرنے کے اللہ تعالیٰ توفیق دیا. اللہ تعالیٰ ہمارے سب اعمال قبول عطا فرما. انشاءاللہ زیادہ بات کرنے کی نہیں چاہتا ہوں، ابھی بات کرنے کی موقع بھی نہیں ہے. ہمارے حسنی دستار قبول کرنے والے عالم لوگوں کو انشاءاللہ خاص کپڑا اور کوٹ کہتے ہیں ہم، یہ انشاءاللہ ابھی یہاں دینے کی انتظام کرتے ہیں ہم. انشاءاللہ ہم یہ بھی ابھی دیتے ہیں کوٹ اور خاص دستار بندی کا، اور یہ ہمارا سند کے ساتھ ہر ادارہ میں بھی طالبوں کو اور عالم لوگوں کے دینے کی ایک عادت ہے. انشاءاللہ ایسا ابھی ڈسٹریبیوٹ کرتے ہیں، اللہ تعالیٰ توفیق عطا فرما. انشاءاللہ کل صبح میں، سویرا صبح میں انشاءاللہ ہمارے معین سنہ کا پریسیڈنٹ سید شہیر عبدالرحمن البخاری، سید عبدالرحمن البخاری تنگل استاد کے سرپرستی میں انشاءاللہ دستار بندی کا پروگرام انشاءاللہ شروع کریں گے. اسی کے ساتھ ساتھ ڈاکٹر حسین ثقافی چلی کوڑ استاد کے نصیحت بھی انشاءاللہ یہی ہوگی. اللہ تعالی سب بہتر انداز سے کرنے کی توفیق عطا فرما. انشاءاللہ بہت لوگ، ہمارا معین سنہ کے چاہنے والے بہت لوگ میڈیا سے ہمارا پروگرام دیکھتے ہیں. انشاءاللہ سب لوگوں کے بھی ہم یہ مجلس میں دعا کریں گے، اللہ تعالیٰ توفیق عطا فرما. معین سنہ مورل اکاڈمی انوانتہا ای محتر وادا سمستے کلدا ینٹو ورشگل منچے سیدنا و مرشدنا سید عمر الفاروق تنگل استاد رورا آنگرہیت وادا ہستگلند آرمب گنڈو ಎಂಟು ವರ್ಷ ಪೂರ್ತಿಯಾಗುತ್ತಿರುವಂತಹ ಈ ಮಹತ್ತರವಾದ ಸನ್ನಿವೇಶದಲ್ಲಿ ಇನ್ಶಾ ಅಲ್ಲಾ ಇಲ್ಲಿ ಕಲಿತಂತಹ, ಇಲ್ಲಿ ವಿದ್ಯಾರ್ಜನೆ ಮುಗಿಸಿದಂತಹ, ಹನಫಿ ಶರೀಯತ್ ವಿದ್ಯಾರ್ಜನೆ ಮುಗಿಸಿದ ವಿದ್ಯಾರ್ಥಿಗಳಿಗಿರುವಂತಹ ಹುಸಿನಿ ಸನದುದಾನ ಮಹಾಸಮ್ಮೇಳನ ಇನ್ಶಾ ಅಲ್ಲಾ ನಾಳೆ 10 ಗಂಟೆಗೆ ಆರಂಭವಾಗಲಿಕ್ಕಿದೆ, ಬೆಳಿಗ್ಗೆ 10 ಗಂಟೆಗೆ. ಇದೊಂದು ಐತಿಹಾಸಿಕವಾದ ಮುಹೂರ್ತವಾಗಿದೆ. ನಾನು ನನ್ನ ಎಲ್ಲ ಕೇಳುವಂತಹ ಸಹಕಾರ್ಯಕರ್ತರಲ್ಲಿ ಈ ಸಂದರ್ಭ ನನಗೆ ಒಂದೆರಡು ವಿಚಾರಗಳನ್ನು ಹೇಳಲೇಬೇಕಾಗುತ್ತದೆ. ಮುಯೀನ್ ಸುನ್ನೆಗಳ ನಿನ್ನೆಯ ನೆನಪುಗಳನ್ನು ಮಾಡುವಾಗ, ಈ ಮಹತ್ತರವಾದ ಸಂಸ್ಥೆಗಾಗಿ ಓಡಾಡಿದವರಿದ್ದಾರೆ. ರಮಾಕಾಂತ್ ಶೇಂಡಿಗೆ ಎನ್ನುವ ಓರ್ವ ವ್ಯಕ್ತಿಯ ಮನೆಯ ಬಾಡಿಗೆಯ ಮನೆಯಲ್ಲಿ ನಾವು 3 ವರ್ಷಗಳ ಕಾಲ ಕಳೆದದ್ದು ಉಂಟು. ಕೆಳಗೆ ಒಂದು ಕುಟುಂಬ ಜೀವಿಸುವಾಗ ಅದರ ಮೇಲೆ ಇರುವ ಸೀಮಿತವಾದ ಸೌಕರ್ಯಗಳನ್ನು ಬಳಸಿಕೊಂಡು 40 ಕ್ಕೂ ಮಿಕ್ಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಆರಂಭಿಸಿದಾಗ ಸೈಯದಿನ ವ ಮುರ್ಷಿದಿನ ಸೈಯದ್ ಉಮರುಲ್ ಫಾರೂಕ್ ತಂಗಳ ಉಸ್ತಾದ್
ಅಲ್ಲಾಹು ಅವರ ದರಜೆಯನ್ನ ಉನ್ನತಗೊಳಿಸಲಿ, ಅಲ್ಲಾಹು ಅವರ ಬರ್ಕತ್ತಿನಿಂದ ನಮ್ಮನ್ನ ಅಲ್ಲಾಹು ವಿಜಯಿಗಳನ್ನಾಗಿ ಮಾಡಲಿ. ಅಲ್ಹಮ್ದುಲಿಲ್ಲಾಹ್, ಆ ಮಹಾನುಭಾವರು ಅವರು ಇಖ್ಲಾಸಿನಿಂದ ಉತ್ತರ ಕರ್ನಾಟಕದ ಧಾರ್ಮಿಕವಾದ ಶೈಕ್ಷಣಿಕವಾದ ಪ್ರಗತಿಯನ್ನ ಮಾತ್ರ ಇಟ್ಟುಕೊಂಡು ಇಲಾಹಿಯಾದ ಅಲ್ಲಾಹನ ಆ ಪ್ರೀತಿಯನ್ನ ಮಾತ್ರ ಬಯಸಿಕೊಂಡು ಇಖ್ಲಾಸಿನಿಂದ ಆರಂಭ ಮಾಡಿಕೊಟ್ಟಾಗ ಒಂದು ಮಾತು ಹೇಳಿದ್ದರು, ನಈಮಿ, ನಾನು ಆರಂಭಿಸುವುದು ಕೇವಲ ದರ್ಸ್ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಒಂದು ಮರ್ಕಜನ್ನ ನಾನು ಆರಂಭಿಸುತ್ತೇನೆ. ಶೇಖುನ ತಂಗಳು ಸ್ಥಾದರವರ ಮಾತು ಇವತ್ತು ಸಾಕ್ಷಾತ್ಕಾರವಾಗಿದೆ. ನಾನೊಂದು ವಿಚಾರವನ್ನ ಈ ಸಂದರ್ಭಗಳಲ್ಲಿ ಬಯಸ್ತಾ ಇದ್ದೇನೆ. ಮುಯೀನು ಸುನ್ನಾ ಅನ್ನುವ ಇದಾರ ಅಲ್ಹಮ್ದುಲಿಲ್ಲಾ ಸವನೂರು ಅನ್ನುವ ಶಾಹನೂರಿನಲ್ಲಿ ಆರಂಭ ಮಾಡಿಕೊಂಡು ಆ ಮೂಲಕ ದಾವಣಗೆರೆಯಲ್ಲಿ ಬಂದೇ ನವಾಜಿನ ದರ್ಬಾರಾದ ಗುಲ್ಬರ್ಗಾದಲ್ಲಿ ಅಲ್ಹಮ್ದುಲಿಲ್ಲಾಹ್ ಈ ರೀತಿ ಉತ್ತರ ಕರ್ನಾಟಕದ ವಿವಿಧೆಡೆಗಳಲ್ಲಿ ಆರಂಭ ಮಾಡಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಲ್ಲಿ ಆರಂಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಂಗಳೂರಿನಿಂದ ಕೇರಳ ಕಡೆಯಿಂದ ಬಂದುಕೊಂಡು ಇಲ್ಲಿ ಸಮನ್ವಯವಾದ ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡಿದ್ದು ಸೈಯದಿನ ಪೊಸೋಡು ತಂಗಳು ಉಸ್ತಾದರ ನೇತೃತ್ವದ ಮುಯೀನು ಸುನ್ನವಾದರೆ ಇವತ್ತು ಮುಯೀನು ಸುನ್ನಕ್ಕೆ ಸಂತೋಷವಿದೆ. ಯಾಕೆ ಅಂತ ಹೇಳಿದರೆ ದಾವಣಗೆರೆಯಿಂದ ಗುಲ್ಬರ್ಗದ ತನಕ ನೂರಾರು ಸಂಸ್ಥೆಗಳು ಅಲ್ಹಮ್ದುಲಿಲ್ಲಾಹ್ ಇವತ್ತು ಕಾರ್ಯಾಚರಿಸುತ್ತಾ ಇದೆ. ಇಹ್ಸಾನ್ ಕರ್ನಾಟಕದ ವಿವಿಧ ಸಂಸ್ಥೆಗಳು, ಮಸ್ತರ್ ಸುಫಿಯಾನ್ ಸಕಾಫಿ ಮುನ್ನಡೆಸುವಂತಹ ಮಸ್ತರ್ ಸಂಸ್ಥೆಗಳು, ಅದೇ ರೀತಿ ಕಿಶ್ಟ್ ಸಂಸ್ಥೆಗಳು, ಅದೇ ರೀತಿ ಅಲ್ಹಮ್ದುಲಿಲ್ಲಾಹ್ ದಾರುಲ್ ಇರ್ಷಾದ್ ಮಲ್ಹರ್ ವಿದ್ಯಾರ್ಥಿಗಳು, ಮುಹಿಮ್ಮಾದ ವಿದ್ಯಾರ್ಥಿಗಳು, ಈ ರೀತಿ ನೂರಾರು ಸಂಸ್ಥೆಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ಬೆಳೆದು ಬರುತ್ತಿರುವಾಗ ನಮಗೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷವಾಗ್ತಾ ಇದೆ, ಆನಂದವಾಗ್ತಾ ಇದೆ. ಅದೇ ಸಂದರ್ಭ ನಾನು ನೆನಪಿಸ್ತಾ ಇರುವುದು ಇದು ಸೈಯದುನ ವ ಮುರ್ಷಿದುನ ಪಸೋಟು ತಂಗಳು ಸ್ಥಾದರ ಕನಸಾಗಿರುತ್ತದೆ. ಅಲ್ಹಮ್ದುಲಿಲ್ಲಾಹ್ ಇವತ್ತು ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ನಾಡುಗಳಲ್ಲಿ ಇವತ್ತು ಸಂಸ್ಥೆಗಳು ಬರುವಾಗ ನಮಗೆ ಇವತ್ತು ಬಹಳಷ್ಟು ಆನಂದವಾಗ್ತಾ ಇದೆ, ಸಂತೋಷವಾಗ್ತಾ ಇದೆ. ಇಲಾಹಿಯಾದ ಅಲ್ಲಾಹನೇ ಎಲ್ಲ ಕಡೆಗಳಲ್ಲಿಯೂ ಕೂಡ ಸುಜ್ಞಾನ ಸಂಸ್ಥೆಗಳ ಮೂಲಕ ವೈಜ್ಞಾನಿಕವಾದ ಕ್ರಾಂತಿಯನ್ನು ಮಾಡಲಿಕ್ಕೆ ನಮ್ಮ ಉಲಮಾಗಳಿಗೆ ಅಲ್ಲಾಹು ತೌಫೀಕ್ ಮಾಡಲಿ ಅಂತ ನಾನು ಈ ಸಂದರ್ಭ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ನನ್ನ ಮಾತನ್ನು ದೀರ್ಘ ಮಾಡ್ತಾ ಇಲ್ಲ. ಈ ಸಂದರ್ಭ ದುಆ ಮಾಡಲಿಕ್ಕೆ ಬೇಕಾಗಿ ಮಾತ್ರ ಒಂದೆರಡು ವಿಚಾರಗಳನ್ನು ಹೇಳಲೇಬೇಕಾಗುತ್ತದೆ. ಮುಯೀನು ಸುನ್ನದ ನಿನ್ನೆಗಳು ನೆನಪಾಗುವಾಗ ಅಲ್ಹಮ್ದುಲಿಲ್ಲಾಹ್ 8 ವರ್ಷ ಪೂರ್ತಿ ಮಾಡುತ್ತಿರುವ ಮುಯೀನು ಸುನ್ನಾ, ನಾನು ಹೇಳಿದ ಹಾಗೆ ಬಾಡಿಗೆ ಕಟ್ಟಡದಲ್ಲಿ ಆರಂಭ ಮಾಡಿದ ಈ ಸಂಸ್ಥೆ ಇವತ್ತು 3 ಜಿಲ್ಲೆಗಳಲ್ಲಿ 5 ಕ್ಯಾಂಪಸ್ಗಳಲ್ಲಾಗಿ 2000 ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ವಿಜ್ಞಾನವನ್ನು ಕೊಡುವ ಸಂದರ್ಭ, ನಿನ್ನೆಗಳಲ್ಲಿ ಇದಕ್ಕೆ ದುಡಿದವರನ್ನ ನಾವು ನೆನಪು ಮಾಡಬೇಕಾಗುತ್ತದೆ. ಅವರಲ್ಲಿ ಹಲವರು ಇವತ್ತು ಕಬರ್ನಲ್ಲಾಗಿದ್ದಾರೆ. ಅಲ್ಲಾಹು ಅವರನ್ನ ಸ್ವರ್ಗೀಯ ಸ್ವರ್ಗೋದ್ಯಾನವನ್ನು ನೀಡಲಿ. ಅಲ್ಹಮ್ದುಲಿಲ್ಲಾಹ್ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕೆಎಂ ಅಬೂಬಕರ್ ಸಿದ್ದೀಕ್ ನನ್ನ ಅನ್ನ ಅನ್ನುವುದಕ್ಕಿಂತ ಬದಲಾಗಿ ನನಗೆ ಹೇಳಲಿಕ್ಕಿರುವಂತಹದ್ದು ನನ್ನ ಬದುಕಿನ ಮಾರ್ಗದರ್ಶಿಯಾಗಿದ್ದರು. ನನ್ನ ತಂದೆಯ ಮುಖವನ್ನು ನೋಡದಂತಹ ನನಗೆ, ತಂದೆಯ ಮುಖವನ್ನು ಆಸ್ವಾದಿಸಲಿಕ್ಕೆ ಭಾಗ್ಯ ಸಿಗದಂತಹ ನನ್ನ ಪಾಲಿಗೆ ನನಗೊಬ್ಬ ತಂದೆಯಾಗಿ ಬದುಕಿಗೆ ಮಾರ್ಗದರ್ಶಿಯಾಗಿ ಮುಯೀನು ಸುನ್ನಾವನ್ನು ಆರಂಭ ಮಾಡುವಾಗ ಎಲ್ಲ ಟೀಕೆಗಳಿಗೆ ಎಲ್ಲ ಓಕೆಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ನನ್ನನ್ನು ಕೈ ಹಿಡಿದು ಮೇಲೆತ್ತಿದ ನನ್ನ ಪ್ರೀತಿಯ ಸಹೋದರ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಮುಸ್ತಫಾ ನಿನಗೆ ಭಾರವಾಗದಿರಲಿಕ್ಕೆ ಬೇಕಾಗಿ ಮಸೀದಿಯ ಕೆಲಸ ನಾನು ಬಿಡುತ್ತಿದ್ದೇನೆ, ನಿನ್ನೊಂದಿಗೆ ಮುಯೀನು ಸುನ್ನೆಗೆ ನಾನು ದುಡಿಯುತ್ತೇನೆ ಅಂತ ಹೇಳಿ ಬಂದಂತಹ ಕೆ ಎಂ ಸಿದ್ದೀಕ್ ಅನಿವಾರ್ಯವಾದ ಅನಾರೋಗ್ಯ ಕಾರಣಗಳಿಂದಾಗಿ, ನಾವು ಅನಿರೀಕ್ಷಿತವಾದ ಆ ಘಟನೆಯಿಂದಾಗಿ ಇವತ್ತು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ. ಇನ್ಶಾ ಅಲ್ಲಾ ಈ ಸಾಧಾತ್ಗಳ ದುಆ ಬೇಕಾಗಿದೆ. ಅವರ ಪರಿಪೂರ್ಣವಾದ ಆರೋಗ್ಯ, ಅವರ ಪರಿಪೂರ್ಣವಾದ ಚೈತನ್ಯ, ಅವರ ಪರಿಪೂರ್ಣವಾದ ಸಕ್ರಿಯವಾದ ಕೈ ಕಾಲುಗಳ ಚಲನವರಣೆ ಅದು ಈ ಸಮಾಜಕ್ಕೆ ಅಗತ್ಯವಾಗಿದೆ. ಇನ್ಶಾ ಅಲ್ಲಾ ಸಾಧಾತ್ಗಳ ದುಆವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಲ್ಹಮ್ದುಲಿಲ್ಲಾಹ್ ಈ ಸಂಸ್ಥೆಗಾಗಿ ದುಡಿದವರ ನಾನು ಹೆಸರುಗಳನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಇಲ್ಲಿ ಕಾಣುತ್ತಿರುವಂತಹ ಶೇಖ್ ಬಾವ ಹಾಜಿಯವರನ್ನ ನಾನು ಪ್ರತ್ಯೇಕವಾಗಿ ಹೇಳಲೇಬೇಕಾಗುತ್ತದೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಎಲ್ಲ ಮಜಲಿಸ್ಗಳಲ್ಲಿಯೂ ಕೂಡ ನಾನೊಂದು ಮಾತು ಹೇಳುತ್ತಾ ಇದ್ದೇನೆ. ಆಲಿಮಾಗಿ ಸಾಧಾತಾಗಿ ನಾನು ಮಾಡುವ ಸಣ್ಣ ಪುಟ್ಟ
ಈ ದೀನಿ ಖಿದ್ಮಗಳಿಗೆ ಅತಿ ದೊಡ್ಡ ಸಾಥ್ ಕೊಟ್ಟವರು ಯಾರು ಅಂತ ಕೇಳಿದರೆ ಈ ಸಂಸ್ಥೆಯ ಅಧ್ಯಕ್ಷರಾದ ಸಯ್ಯದಿನ ವ ಮುರ್ಷಿದಿನ ಪೊಸೋಟ ತಂಗಳ ಉಸ್ತಾದ. ಅದಾದ ಬಳಿಕ ಅವರ ಮಗನಾದಂತಹ ಸಯ್ಯದ್ ಶಹೀರ್ ತಂಗಳ ಉಸ್ತಾದ್. ಅದೇ ಸಂದರ್ಭ ಉಮ್ಮರಾಗಳ ಪೈಕಿ ನನಗೆ ಬೆನ್ನು ತಟ್ಟಿದವರು ಯಾರು ಏನು ಹೇಳಿದಾಗಲೂ ಕೂಡ, ಯಾರ ವಿಮರ್ಶೆಗಳು ಬಂದಾಗಲೂ ಕೂಡ ನನ್ನ ಜೊತೆಗೆ ನಿಂತುಕೊಂಡು ನನಗೆ ಎಲ್ಲಾ ರೀತಿಯ ಸಪೋರ್ಟ್ ಕೊಟ್ಟವರು ಡಾಕ್ಟರ್ ಶೇಖ್ ಬಾಬಾ ಹಾಜಿ ಅವರು. ನನಗೆ ನೆನಪು ಇದೆ, ಅವತ್ತು ಬಾಡಿಗೆಯ ಕಟ್ಟಡದಲ್ಲಿ ಇದ್ದಂತಹ ಸಂಸ್ಥೆ ಇದು ಬೀಳುತ್ತದೆಯೋ, ಇದು ಯಾವಾಗ ಬಂದಾಗಲ್ಪಡುತ್ತದೆಯೋ ಅಂತ ಆತಂಕ ಇರುವ ಸಂದರ್ಭದಲ್ಲಿ ಅಲ್ಹಮ್ದುಲಿಲ್ಲಾ KCF ಅನ್ನುವ ಉನ್ನತ ಸಂಘಟನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದುಕೊಂಡು ಮುಯೀನು ಸುನ್ನಾ ಅನ್ನುವ ಈ ಸಂಸ್ಥೆಯ ಮುಂದೆ ನಿಂತುಕೊಂಡು ಎಲ್ಲಾ ರೀತಿಯ ಸಪೋರ್ಟ್ ಮಾಡಿದ ಅಲ್ಹಮ್ದುಲಿಲ್ಲಾ. ಇವತ್ತು ನೀವು ಕುಳಿತಂತಹ ಈ ಮಸೀದಿ ಈ ಪ್ರದೇಶದಲ್ಲಿ ಉಂಟಾಗುವುದಕ್ಕೆ ಕಾರಣೀಕರ್ತರಾಗಿದ್ದಾರೆ ಡಾಕ್ಟರ್ ಶೇಖ್ ಬಾಬಾ ಹಾಜಿ. ಯಾ ಅಲ್ಲಾ, ನೀನು ಅವರಿಗೆ ಬೇಕಾದದ್ದನ್ನು ಕೊಡು ಅಲ್ಲಾ. ಅವರ ಮರಣವಾದ ತಂದೆಗೆ ನೀನು ಸ್ವರ್ಗೋದ್ಯಾನ ವನ್ನು ಕರುಣಿಸು ಅಲ್ಲಾ. ಅಲ್ಲಾಹನೇ, ಅವರ ಜಿಂದಗಿಯಲ್ಲಿ ನೀನು ಬರಕತ್ತನ್ನು ಕೊಡು ಅಲ್ಲಾ. ಈ ಸಂದರ್ಭ ಅವರಿಗೆ ನಾನು ಪ್ರತ್ಯೇಕವಾಗಿ ದುಆ ಮಾಡ್ತಾ ಇದ್ದೇನೆ. ಈ ಸಂಸ್ಥೆಯ ಈ ಸ್ಥಳವನ್ನು ನಮಗೆ ಕೊಟ್ಟಂತಹ ಖಾದರ್ ಹಾಜಿ, ಅಲ್ಲಾ ನೀನು ಆಫಿಯತ್ತನ್ನು ಕೊಡಬೇಕು ಅಲ್ಲಾ. ಅವರ ಪತ್ನಿ ಮರುಹುಮ ಆಯಿಷಾ ಅವರಿಗೆ ನೀನು ಸ್ವರ್ಗವನ್ನು ಕೊಡಬೇಕು ಅಲ್ಲಾ. ಅದೇ ರೀತಿ ಮೊಹಮ್ಮದ್ ಹಾಜಿ, ಅಲ್ಹಮ್ದುಲಿಲ್ಲಾ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಸಹಕರಿಸುವ ಸಾಗರ್ ಮೊಹಮ್ಮದ್ ಹಾಜಿ ಸಹಿತ ಇರುವ ಎಲ್ಲ ನಾಯಕರುಗಳನ್ನ ಈ ಸಂದರ್ಭ ನಾನು ನೆನೆಯುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಂದುಲಿಲ್ಲ ವಿದೇಶಗಳಿಗೆ ಹೋಗುವಾಗ ನಮಗೆ ಬೇಕಾದ ಸವಲು ಸಹಕಾರವನ್ನು ಕೊಡುವಂತಹ UAE ಸಮಿತಿಯವರಿರಬಹುದು, ಸೌದಿ ಸಮಿತಿಯವರಿರಬಹುದು, ವಿಶೇಷವಾಗಿ UAE ಸಮಿತಿಯ ಕಾರ್ಯದರ್ಶಿಯಾಗಿ ದುಡಿಯುತ್ತಿರುವ ಕಮಾಲುದ್ದೀನ್ ಅಂಬ್ಲಮುಗರು ಸಹಿತ ಇರುವ ಎಲ್ಲ ನಾಯಕರುಗಳನ್ನ ಈ ಸಂದರ್ಭ ನಾನು ನೆನಪು ಮಾಡುತ್ತಾ ಇನ್ಶಾ ಅಲ್ಲಾ ಇಲ್ಲಿ ಸನದುದಾನ ನಡೆಯಲಿಕ್ಕಿದೆ. 32 ಅಲ್ಹಮ್ದುಲಿಲ್ಲ ನಮ್ಮ ಮಹತ್ತರವಾದ ಈ ಒಂದು ಕಾರ್ಯ ಸಮ್ಮೇಳನದಲ್ಲಿ ನಾಳೆ ಸುಲ್ತಾನ್ ಉಲಮಾ AP ಉಸ್ತಾದ್ ಇನ್ಶಾ ಅಲ್ಲಾ ನಮ್ಮ ಬಹುದೊಡ್ಡ ಬಯಕೆಯಾಗಿತ್ತು. 3 ವರ್ಷಗಳಿಂದ ನಾವು ಸನದು ಕೊಡುವುದನ್ನು ಉಸ್ತಾದಿಗಾಗಿ ಕಾಯ್ತಾ ಇದ್ದೆವು. 3 ವರ್ಷದ ಸನದು ನಾವು ಕೊಡಲಿಕ್ಕೆ ಬಾಕಿ ಇದೆ. ಶೇಖುನ ಉಸ್ತಾದರಿಂದ ಹುಸಿನಿ ಸನದುದಾನ ಕೊಡಬೇಕನ್ನುವುದು ನಮ್ಮ ದೊಡ್ಡ ಬೇಡಿಕೆಯಾಗಿತ್ತು. ಅಲ್ಹಮ್ದುಲಿಲ್ಲಾ ಅತಾಉ ರಸೂಲ್ ಸುಲ್ತಾನ್ ಇಲ್ ಹಿಂದ್ ಹಾಜಾರ ಆ ಮಹತ್ತರವಾದ ಮದದಿನಿಂದ ಅಲ್ಹಮ್ದುಲಿಲ್ಲಾ ಶೇಖುನ ಉಸ್ತಾದ್ ನಮಗೆ ಸಿಕ್ಕಿದ್ದಾರೆ. ನಾಳೆ ಇನ್ಶಾ ಅಲ್ಲಾ ಉಸ್ತಾದರ ಕಾರ್ಯಕ್ರಮ ನಡೆಯಲಿಕ್ಕಿದೆ. 84 ವಯಸ್ಸು ಇರುವ ಶೇಖುನ ಉಸ್ತಾದ್ ಹಲವಷ್ಟು ಕಾರ್ಯಗಳ ಒತ್ತಡಗಳ ಮಧ್ಯೆ ನಮ್ಮ ಬಳಿ ಬರುವುದು ಮುತಾಲಿಮರಾದ ನಮಗೆ ಪ್ರಚೋದನೆ ಕೊಡಲಿಕ್ಕಾಗಿದೆ. ದಾಯಿಗಳೇ, ನಿಮ್ಮನ್ನು ಬೆನ್ನು ತಟ್ಟಿಕೊಂಡು ಸಮಾಜಕ್ಕೆ ಸಂದೇಶ ತಲುಪಿಸುವುದಕ್ಕಾಗಿದೆ. ಹಾಗಾಗಿ ಇನ್ಶಾ ಅಲ್ಲಾ ಶೇಖುನ ಉಸ್ತಾದರಿಗೆ ಅಲ್ಲಾಹು ದೀರ್ಘಾಯಸ್ಸನ್ನು ಕೊಡಲಿ, ಆಫಿಯತ್ತನ್ನು ಕೊಡಲಿ. ಶೇಖುನ ಉಸ್ತಾದರಿಂದ ನಾಳೆ ಸನದು ಸ್ವೀಕರಿಸಲಿಕ್ಕಿರುವವರು 32 ಆಲಿಮ್ಗಳಾಗದೆ ಇನ್ನೊಂದು ಕಡೆ ಅಲ್ಹಮ್ದುಲಿಲ್ಲಾ ಹಮ್ಜ ಸಯದಿ ಅಲ್ ಅಫದಲಿಯವರ ಕಠಿಣವಾದ ಪರಿಶ್ರಮದಿಂದ ಲೇಡೀಸ್ ಜಮಾಲ ಲೇಡೀಸ್ ತರ್ಬಿಯತ್ ಕಾಲೇಜಲ್ಲಿ ಕಲಿತ 20 ಆಲಿಮಗಳು ಇನ್ಶಾ ಅಲ್ಲಾ ಅವರು ಕೂಡ ಮುಯೀನ ಸನದನ್ನು ಪಡೆಯಲಿಕ್ಕಿದ್ದಾರೆ. ಅಟ್ಟು 42 ಜನರಿಗೆ ಹುಸಿನಿ ಮತ್ತು ಮುಯೀನ ಸನದನ್ನು ಕೊಡುವಂತಹ ಈ ಮಹತ್ತರವಾದ ಸಂದರ್ಭ, ಅದರ ವಸ್ತ್ರದಾನ ಅಂದರೆ ಹುಸಿನಿಗಳಿಗಿರುವಂತಹ ವಸ್ತ್ರದಾನ ಇನ್ಶಾ ಅಲ್ಲಾ ಇಲ್ಲಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಸಯ್ಯದಿನ ಮುನೀರುಲ್ ಅಹದಲ್ ತಂಗಳ್ ಅಲ್ಹಮ್ದುಲಿಲ್ಲಾ ನನ್ನ ವಿದ್ಯಾರ್ಥಿ ಕಾಲದ ಸಹಪಾಠಿ, ಆದರೆ ವಿದ್ಯಾರ್ಥಿ ಕಾಲದಲ್ಲಿಯೇ ಪರಿಶುದ್ಧವಾದ ಆ ಜೀವನವನ್ನು ಕಂಡುಕೊಂಡು ಅವರಂತೆ ಆಗಲಿಕ್ಕೆ ಸಾಧ್ಯವಿಲ್ಲದಾದರೂ ಕೂಡ ಅವರ ಮಹಿಮೆಯನ್ನ ಅವರ ಬದುಕಿನ ನಿಯಂತ್ರಣವನ್ನು ಬಯಸಿಕೊಂಡು ಹೋಗುವ ಮುತಅಲ್ಲಿಮರು ಮಾತ್ರ ನಾವು. ಅಲ್ಹಮ್ದುಲಿಲ್ಲಾ ಆ ಬಹುಮಾನ್ಯರಾದ ಸಯ್ಯದರವರು ಇನ್ಶಾ ಅಲ್ಲಾ ಇವತ್ತು ಉಸಿನಿ ಸೈವರಿಗೆ ವಸ್ತ್ರದಾನವನ್ನು ಮಾಡಲಿಕ್ಕಿದ್ದಾರೆ. ನಾಳೆ ಬೆಳಿಗ್ಗೆ ಸಯ್ಯದ್ ಶಹೀರ್ ಅಲ್ ಬುಖಾರಿ ತಂಗಳ್ ಅಲ್ಹಮ್ದುಲಿಲ್ಲಾ ಒಂದು ಮಾತು ಮಾತ್ರ ಹೇಳ್ತಾ ಇದ್ದೇನೆ. ಶಹೀರ್ ಅಲ್ ಬುಖಾರಿ ತಂಗಳ್ ಉಸ್ತಾದ್ ಹಜ್ ಸೇ ಸೀದ ಆರಯ ಸೀದ ಡೈರೆಕ್ಟ್ ಹಜ್ ಕರ್ಕೆ
حج ختم کر کے الحمدللہ پروگرام کے لیے خود یہی آ رہا, بہت سست ہے حضرت کو, لیکن یہ پروگرام کے لیے ہمارے بچوں کے لیے معین سنہ کے لیے تکلیف برداشت کر کے الحمدللہ حضرت آئیں گے انشاءاللہ. ناڑے بیگے اور انشاءاللہ ہوبلی ریچ آئیتو انشاءاللہ ناڑے بیگے صبح نماز تکشنوے اندے پریپٹ متعلمین ശ്രദ്ധക്കാണ്. നാളെ രാവിലെ സുബ്ഹി നിസ്കരിച്ച ഉടനെ തന്നെയാണ് ഇൻഷാ അല്ലാഹ് ബഹുമാനപ്പെട്ട സയ്യിദ് ഷഹീർ അൽ ബുഖാരി തങ്ങൾ ഉസ്താദിന്റെ പരിശുദ്ധമായ കരങ്ങളെ കൊണ്ട് തലപ്പാവ് അണിയുന്ന മഹത്തായ പരിപാടി നടക്കുന്നത്. അതോടൊപ്പം തന്നെ ഡോക്ടർ ഹുസൈൻ സഖാഫി ചുള്ളിക്കോട് ഉസ്താദിന്റെ നേതൃത്വത്തില് പ്രത്യേകമായി ഇൻഷാ അല്ലാഹ് ഇജാസത്ത് സംഗമം അതുപോലെ ദഅവാ ക്ലാസ് ഇൻഷാ അല്ലാഹ് ഉണ്ടായിരിക്കുന്നതാണ്. അതുകൊണ്ട് നാളെ 6 മണി മുതൽ തന്നെ പരിസര പ്രദേശങ്ങളിലുള്ള എല്ലാ ആളുകളും എത്തിപ്പെടണമെന്ന് അറിയിക്കുന്നു ഇൻഷാ അല്ലാഹ്. നാളെ വെളിക്ക് ഈ കാര്യക്രമം ആരംഭമാകലിക്കുന്നു എന്ന് മാത്രം ഈ സന്ദർഭം ഹേളുത്ത ഇൻഷാ അല്ലാഹ് കാര്യക്രമത കാമ്യാബിഗാകി എല്ലാവരും ദുആ മാർബേക്ക് ഇൻഷാ അല്ലാഹ്. ഹം സബ് ലോഗ് മിൽക്കേ മുഈൻ സുന്നാ കേ ലിയ ഖിദ്മത് കർനാ ചാഹിയേ. മുഈൻ സുന്നാ അല്ലാഹ് കേ ലിയ ഇദാറാ ഹേ, ആഖിറത്ത് കേ ലിയ ഇദാറാ ഹേ, ഹമാരേ ലിയ ഹം നഹീ ബനേ ഹേ ഇൻഷാ അല്ലാഹ്. യഹി ബച്ചോ പഠിക്കേ ആയിന്ദാ ദിന വോ താലീം ദേനേ കേ ലിയ തയ്യാർ ہو جائے تو اسی کے ثواب ہمیں ہیں ماشاءاللہ. ہمارا صادق حسینی الحمدللہ یہاں پیش امام کر کے امامت خدمت کر رہے ہیں معین سنہ سے پگلی سے لاش تک الحمدللہ معین سنہ ادارہ میں پڑھا ہے الحمدللہ. ایسا دیگر علماءوں کو ہم ریڈی کرنا چاہیے, اس لیے آپ سب لوگوں کو ہم گزارش کرتے ہیں کیا بولے تو آپ سب لوگ بہتر انداز سے ساتھ دیں گے تو انشاء اللہ آئندہ دن پورا نارتھ کرناٹک میں سینکڑوں علماء کو ریڈی کر کے دین کے ماحول بن سکتا ہے. اللہ تعالیٰ توفیق عطا فرما انشاء اللہ. ابھی ایگا انشاء اللہ وستر دان کاریہکرم نڈیتا ہے. ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದೇವೆ ಇನ್ಶಾಅಲ್ಲಾ. ಸಂಸ್ಥೆಯ ಪ್ರಧಾನ ಇನ್ಶಾಅಲ್ಲಾ ಒಬ್ಬೊಬ್ಬರೇ ಬಂದು ಕೊಂಡೋಗ್ಬೇಕು. ನಾನು ಕೊಡ್ತಾ ಇದ್ದೇನೆ. ನಮ್ಮ ಸೈಯದ್ ಇಬ್ಬರು ಆಲೆ ರಸೂಲ್ ಮತ್ತು ಸಂಸ್ಥೆಯ ಡೈರೆಕ್ಟರ್ ಕೆ ಮುಸ್ತಫಾ ನೈಮ್ ಸೈತಿರುವ ನಾಯಕರು ಕೊಡ್ತಾ ಇದ್ದಾರೆ ಇನ್ಶಾಅಲ್ಲಾ. ಜಾಫರ್ ಸಾದಿಕ್ ಹಸನಿ, ಜಾಫರ್ ಸಾದಿಕ್ ಹಸನಿ. عبدالرزاق حسنی, جابر حسنی, جابر حسنی, جابر حسنی, انس حسنی, انس حسنی, ബേഗ ബേഗ ബന്നെ ബേഗം വരെ പെട്ടെന്ന്. ഹാസിഫ് ഹുസ്നി, ആസിഫ് ഹുസ്നി, ഷാഫി ഹുസ്നി, ഷാഫി, ഷാഫി ഹുസ്നി, ഉസ്മാൻ ഹുസ്നി, ഉസ്മാൻ, ریاض حسنی,
ജസൈൽ ഹസനെ, ജസൈൽ ജസൈൽ ഹസനെ, ജാബിർ ഹസനെ, ജാബിർ ഹസനെ, സൗകത്ത് ഹസനെ, സൗകത്ത് ഹസനെ, സൽമാൻ അൽ ഫാരിസ്, സാലിഹ് ഹസനെ, സാലിഹ്, സലാഹുദ്ദീൻ ഹസനെ, സലാഹുദ്ദീൻ ഹസനെ, ആസിഖ് ഹസനെ, അബൂ താഹിർ ഹസനെ, അബൂ താഹിർ ഹസനെ, ആസിഖ് പി പി ഹസനെ, ആസിഖ്, ശംസുദ്ദീൻ ഹസനെ, മാറൂഫ് ഹസനെ, മാറൂഫ് ഹസനെ, അമീൻ ഹസനെ, അമീൻ, അമീൻ ഹസനെ, അഫ്സൽ ഹസനെ,